ಶಾಸಕ ಸತೀಶ್ ಜಾರಕಿಹೊಳಿ ಸಿಎಂ ಆಗೋದು ಸತ್ಯ ಹೇಳಿಕೆ ವಿಚಾರವಾಗಿ ಬಳ್ಳಾರಿಯಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಪ್ರತಿಕ್ರಿಯೆ ನೀಡಿದ್ದಾರೆ ಇನ್ನು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎಲ್ಲವನ್ನ ಕೂಡ ಪಕ್ಷ ನಿರ್ಧಾರ ಮಾಡುತ್ತೆ ನಾವು ಜನರಿಗೆ ಆಡಳಿತವನ್ನ ನೀಡಲು ಒತ್ತನ್ನ ಕೊಡಬೇಕಾಗಿದೆ ಇನ್ನ ಜನರು ಕೂಡ ಅದನ್ನೇ ನಿರೀಕ್ಷೆ ಮಾಡುತ್ತಾ ಇದ್ದಾರೆ ಈಗಾಗಲೇ ಮುಖ್ಯಮಂತ್ರಿಗಳು ಇದ್ದಾರೆ ಪಕ್ಷದ ಶಾಸಕರು ಎಲ್ಲರೂ ಸೇರಿ ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡಿದ್ದೇವೆ ಅವರ ನೇತೃತ್ವದಲ್ಲೇ ನಾವು ಜನರಿಗೆ ಒಳ್ಳೆಯ ಆಡಳಿತವನ್ನ ಕೊಡಬೇಕು ಅದನ್ನ ಬಿಟ್ಟು ಅಧಿಕಾರದ ಬಗ್ಗೆ ಚರ್ಚೆಯಾದ್ರೆ ಒಳ್ಳೆಯದಲ್ಲ ಇದರಿಂದ ಜನರಿಗೂ ಕೂಡ ಲಾಭವಿಲ್ಲ ಅಂತ ಕೂಡ ಹೇಳಿದ್ದಾರೆ ಯಾರು ಮಾಡಬೇಕು ಯಾರು ನೋಡಿ ಇವತ್ತು ಯಾರು ಸಮಯಕ್ಕೆ ಯಾವ ಸಮಯಕ್ಕೆ ಯಾರು ಆಗ್ತಾರೆ ಏನು ಇವೆಲ್ಲವೂ ಕೂಡ ಪಕ್ಷ ನಿರ್ಧಾರ ಮಾಡುತ್ತೆ ಜನ ನಮ್ಮನ್ನ ಇಲ್ಲಿ ಕೂರಿಸಿರೋದು ಇವತ್ತು ಏನೋ ಒಂದು ಆಡಳಿತ ಬಿಗಿ ಮಾಡಬೇಕು ಒಳ್ಳೆ ಆಡಳಿತ ಕೊಡಬೇಕು ಅಂತ ಆ ಕಡೆಗೆ ನಾವು ಹೆಚ್ಚಿಗೆ ಗಮನ ಕೊಟ್ಟಷ್ಟು ಕೂಡ ಜನಕ್ಕೂ ಅದರಿಂದ ಲಾಭ ಸಿಗುತ್ತೆ ಈಗ ಮಾನ್ಯ ಮುಖ್ಯಮಂತ್ರಿಗಳು ಇದ್ದಾರೆ ಪಕ್ಷ ಶಾಸಕರು ಎಲ್ಲರೂ ಸೇರಿ ನಾವು ಅವರನ್ನು ಆಯ್ಕೆ ಮಾಡಿದ್ದೇವೆ ಅವರ ನೇತೃತ್ವದಲ್ಲಿ ಒಳ್ಳೆ ಆಡಳಿತ ಕೊಡಬೇಕು ಇದರ ಕಡೆಗೆ ನಮ್ಮ ಗಮನ ಮುಂದೆ ಯಾರನ್ನು ಮಾಡಬೇಕು ಯಾವಾಗ ಮಾಡಬೇಕು ಅದು ಪಕ್ಷದ ನಾಲ್ಕು ಗೋಡೆ ಒಳಗಡೆ ಕೂತ್ಕೊಂಡು ಪಕ್ಷ ತೀರ್ಮಾನ ಮಾಡುತ್ತೆ ಇರುವಾಗ ನಾವು ಜನಪರವಾಗಿ ಕೆಲಸ ಮಾಡಬೇಕು ಅದರ ಕಡೆಗೆ ನಮ್ಮ ಗಮನ ಇದ್ದರೆ ಎಲ್ಲರಿಗೂ ಒಳ್ಳೆಯದು ಅದು ಜನಕ್ಕೂ ಒಳ್ಳೆಯದು ನಮಗೂ ಒಳ್ಳೆಯದು ಅದನ್ನು ಬಿಟ್ಟು ಕೇವಲ ಅಧಿಕಾರದ ಬಗ್ಗೆ ಚರ್ಚೆಗಳಾದರೆ ಅದರಿಂದ ಜನರಿಗಂತೂ ಏನು ಲಾಭ ಇಲ್ಲ ಹಿರಿಯ ಶಾಸಕರು ಹಿರಿಯ ನಾಯಕರು ಸಿಎಂ ವಿಚಾರವಾಗಿ ಹೇಳಿಕೆ ಕೊಟ್ಟರೆ ಕೆಲವೊಂದು ಕಡೆ ಅವರು ಕೂಡ ಈಗ ಐದು ವರ್ಷ ಮುಂದುವರಿಬೇಕಾ ಬೇಡವಾ ಅಂತ ಯಾವ ಮುಜುಗರನು ಇಲ್ಲ ಯಾವ ಕನ್ಫ್ಯೂಷನ್ ಇಲ್ಲ ಜನ ಅವರವರ ಆಸೆಯನ್ನ ಅವ್ರು ಹೇಳ್ಕೊಳ್ತಾರೆ ಅವ್ರ ಆಸೆ ಹೇಳ್ಕೊಳ್ಳೋದಕ್ಕೆ ಸ್ವಾತಂತ್ರ್ಯ ಇದೆ ಬಿಡಿ ಅದನ್ನ ದೊಡ್ಡದು ಮಾಡುವಂತ ಅವಶ್ಯಕತೆ ಇಲ್ಲ ನೋಡಿ ಇವತ್ತು ಯಾರು ಸಮಯಕ್ಕೆ ಯಾವ ಸಮಯಕ್ಕೆ ಯಾರು ಆಗ್ತಾರೆ ಏನು ಇವೆಲ್ಲವೂ ಕೂಡ ಪಕ್ಷ ನಿರ್ಧಾರ ಮಾಡುತ್ತೆ ಜನ ನಮ್ಮನ್ನ ಇಲ್ಲಿ ಕೂರಿಸಿರೋದು ಇವತ್ತು ಏನೋ ಒಂದು ಆಡಳಿತ ಬಿಗಿ ಮಾಡಬೇಕು ಒಳ್ಳೆ ಆಡಳಿತ ಕೊಡಬೇಕು ಅಂತ ಆ ಕಡೆಗೆ ನಾವು ಹೆಚ್ಚಿಗೆ ಗಮನ ಕೊಟ್ಟಷ್ಟು ಕೂಡ ಜನಕ್ಕೂ ಅದರಿಂದ ಲಾಭ ಸಿಗುತ್ತೆ ಈಗ ಮಾನ್ಯ ಮುಖ್ಯಮಂತ್ರಿಗಳು ಇದ್ದಾರೆ ಪಕ್ಷ ಶಾಸಕರು ಎಲ್ಲರೂ ಸೇರಿ ನಾವು ಅವರನ್ನು ಆಯ್ಕೆ ಮಾಡಿದ್ದೇವೆ ಅವರ ನೇತೃತ್ವದಲ್ಲಿ ಒಳ್ಳೆ ಆಡಳಿತ ಕೊಡಬೇಕು ಇದರ ಕಡೆಗೆ ನಮ್ಮ ಗಮನ ಮುಂದೆ ಯಾರನ್ನು ಮಾಡಬೇಕು ಯಾವಾಗ ಮಾಡಬೇಕು ಅದು ಪಕ್ಷದ ನಾಲ್ಕು ಗೋಡೆ ಒಳಗಡೆ ಕೂತ್ಕೊಂಡು ಪಕ್ಷ ತೀರ್ಮಾನ ಮಾಡುತ್ತೆ ಇರೋವಾಗ ನಾವು ಜನಪರವಾಗಿ ಕೆಲಸ ಮಾಡಬೇಕು ಅದ್ರ ಕಡೆಗೆ ನಮ್ಮ ಗಮನ ಇದ್ರೆ ಎಲ್ಲರಿಗೂ ಒಳ್ಳೆಯದು ಅದು ಜನಕ್ಕೂ ಒಳ್ಳೆಯದು ನಮಗೂ ಒಳ್ಳೆಯದು ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ